हाय गाइस वेलकम टू साईश गार्डन इवत्तु चिकन सारु मत्ते चिकन फ्राई हेग माडोदंत तोरिस्तीनि इदक्के बंदुबिट्टु नानु ई मसाले फस्ट हेळिबिड्तीनि चक्के लवंग टमेटो ईरुळ्ळि तेंगिनकायि कोत्तिमीरि मत्ते मेणसु जीरिगे सोंपु अच्चकारद पुडि मत्ते धनिया पुडि सरिना ईग नानु जीरिगे सोंपु 1 स्पून हाक्तिदीनि ಮೆಣಸ್ ಮಾತ್ರ ನಿಮ್ಮ ಕಾರಕ್ಕೆ ತಕ್ಕನಾಗಿ ನೀವು ಎಷ್ಟು ಬೇಕೋ ಹಾಕೊಳ್ಳಿ ನಾನು ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಡ್ತೀನಿ ಸರಿನಾ ಇದಕ್ಕೆ ಚಕ್ಕೆ ಲವಂಗ ಅನಾನಸ್ ಫ್ಲಾರು ಮತ್ತು ಇದೆಲ್ಲ ಮಸಾಲೆ ಐಟಮ್ಸ್ ಹಾಕಿ ಈರುಳ್ಳಿ ಒಂದಿಡಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಕಾಯಿ ಕೂಡ ನಿಮ್ಗೆ ಎಷ್ಟು ಬೇಕೋ ಸಾರು ಎಷ್ಟು ಬೇಕೋ ಅದ್ರ ತಕ್ಕನಾಗಿ ನೀವು ಸಾರು ಇಟ್ಕೊಳ್ಳಿ ಸರಿನಾ ತೆಂಗಿನಕಾಯಿ ಇಟ್ಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಬಾದ್ಮೇಲೆ ಇದಕ್ಕೆ ನಾವು ಟೊಮೆಟೋನು ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಇದು ಮೂರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸರಿನಾ ಈಗ ನಾವು ಒಗ್ಗರಣೆಗೆ ಏನು ಬೇಕು ಅಂತರೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡಿಟ್ಟಿಂದ ಅದು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ 1 ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೀವಿ 1 ಟೊಮೆಟೊ ಒಗ್ಗರಣೆಗೆ ಸರಿನಾ ಈಗ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸೋಂಪು ಮತ್ತು ಎರಡು ಬ್ರಿಂಜಿ ಲೀಫ್ ಹಾಕಿದ್ದೀನಿ ಮತ್ತು ಇದರಲ್ಲಿ ನಾನು ಸಣ್ಣ ಈರುಳ್ಳಿನೇ ಯೂಸ್ ಮಾಡ್ತಾ ಇದ್ದೀನಿ ಆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸಾರಿಗೆ ಅದಕ್ಕೋಸ್ಕರ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಆಮೇಲೆ 1 ಟೊಮೆಟೊ ನಾನು ರುಬ್ಬಕ್ಕೆ 1 ಟೊಮೆಟೊ ಹಾಕಿದ್ದೀನಿ 1 ಟೊಮೆಟೊ ಸಾರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಲಿ ಇದು ಇದಾದಮೇಲೆ ಚಿಕನ್ ವಾಶ್ ಮಾಡಿ ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ ಆ ಚಿಕನ್ 1 ಕೆಜಿನೂ ಹಾಕೊಳ್ಳೋಣ ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ ಇವತ್ತು ಯಾಕಂದರೆ ಈ ಸಾರು ಮಾಡಿಬಿಟ್ಟು ನಾನು ಇದರಿಂದನೇ ತೆಗ್ದು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಅರ್ಧ ಅರ್ಧ ಮಾಡ್ಕೊಳ್ಳೋಣ ಅರ್ಧ ಫ್ರೈ ಅರ್ಧ ಸಾರು ಸರಿನಾ ಮತ್ತು ಈಗ ನಾವು ರುಬ್ಬಿಟ್ಟವಲ್ಲ ಮಸಾಲ ಅದನ್ನೆಲ್ಲ ಸೇರಿಸಿ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಇದರಲ್ಲಿ ಚೆನ್ನಾಗಿ ಕುಕ್ ಆಗಲಿ ಇದು ಸರಿನಾ ಚೆನ್ನಾಗಿ ಕುಕ್ ಆಗಲಿ ಒಂದು 5 ನಿಮಿಷ ಆ ಚಿಕನಲ್ಲಿ ಇರೋ ನೀರೆಲ್ಲ ಬಿಡುತ್ತಲ್ಲ ಅದಕ್ಕೆ ಒಂದು ಪ್ಲೇಟ್ ಹಾಕಿ ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಆಗ ನೀರೆಲ್ಲ ನೋಡಿ ನೀರು ಇಷ್ಟೋ ನೀರು ಬಂದಿದೆ ಈ ಟೈಮಲ್ಲಿ ನಿಮಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ನಾವು ಸ್ವಲ್ಪ ಸಾರು ನೀರಾಗೆ ಮಾಡ್ತೀವಿ ಸ್ವಲ್ಪ ತೆಳ್ಳಕ್ಕಿದ್ರೆ ನಮಗಿಷ್ಟ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಕ್ಕೆ ಇರುತ್ತೆ ಸರಿನಾ ನೋಡಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಹಾಕ್ಬಿಟ್ಟು ಒಂದು ಮುಚ್ಚಲ ಇಟ್ಟು ಚೆನ್ನಾಗಿ ಕುಕ್ ಮಾಡಿ ಹೀಗೆ ನೋಡಿ ಇವಾಗ ಚಿಕನ್ ಸಾರು ರೆಡಿಯಾಗಿದೆ ಸರಿನಾ ತುಂಬ ಸಿಂಪಲಿ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಕಾಳು 1-4 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಚಾಪ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಿಪ್ಪಷ್ಟು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿಟ್ಟಿದ್ದೆ ಹಾಗೆ ಹಾಕ್ತೀನಿ ಸಣ್ಣ ಈರುಳ್ಳಿನ ಅದನ್ನು ಮತ್ತು ಒಂದು ಅರ್ಧ ಟೊಮೆಟೊ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೋಸ್ಟ್ ಆಗಲಿ ಆಮೇಲೆ ಈ ಸಾರಲ್ಲಿರೋ ಚಿಕನ್ನ ತೆಗ್ದು ಹಾಗೆ ನಾವು ಇದಕ್ಕೆ ಹಾಕೋಣ ಸಾರನ್ನ ಚೆನ್ನಾಗಿ ತೆಗೆದುಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಿ ಅವಾಗ ಸ್ವಲ್ಪ ನೀರೆಲ್ಲ ಸ್ವಲ್ಪ ಎಳ್ಕೊಳ್ಳುತ್ತೆ ಬೇಗ ನೀರು ಕಮ್ಮಿ ಆಗುತ್ತೆ ಅವಾಗ ಡ್ರೈ ಆಗುತ್ತೆ ಸ್ವಲ್ಪ ಸರಿನಾ ಆಮೇಲೆ ನಾವು ಗರಂ ಮಸಾಲ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಲೆಮನ್ ಜ್ಯೂಸ್ ಬೇಕು ಅಂದರೆ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರಾಗಿ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬಟ್ ಇದು ತುಂಬ ಟೇಸ್ಟಾಗೂ ಇರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ ಮತ್ತು ಸಾರು ಫ್ರೈ ಎರಡು ಕಂಪ್ಲೀಟ್ ಆಗೋಯ್ತು ಅಷ್ಟೇ ಸರಿನಾ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್.